ಹಾಯ್ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಬರ್ರಿ ಇವತ್ತಿನ ವ್ಲಾಗ್ ಚಾಲು ಮಾಡೋಣ ಅಂದರೆ ಇವತ್ತು ನಾನು ವ್ಲಾಗ್ ಮಾಡಲ್ಲ ಸ್ಟೋರಿ ಟೈಮ್ ಮಾಡ್ತೀನಿ ಯಾಕಂದ್ರೆ ಭಾಳ ದಿನ ಆಯಿತು ಎಲ್ಲರೂ ನನ್ನ ಕಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಊರು ಯಾವುದು ನಿಮ್ಮ ಗಂಡ ಯಾರು ಮತ್ತು ನೀವು ಬೆಂಗಳೂರಿಂದ ಯಾಕೆ ಬಂದ್ರಿ ಆ ಥರ ಎಲ್ಲ ಕಮೆಂಟ್ ಹಾಕಕತ್ತೀರಿ ಸೊ ಅದ್ರಾಗ ಒಂದು ಕಮೆಂಟ್ ನಾನು ಆಯ್ಕೆ ಮಾಡ್ಕೊಂಡಿನಿ ಇವತ್ತಿನ ನನ್ನ ಸ್ಟೋರಿ ಟೈಮಲ್ಲಿ ಬೆಂಗಳೂರಿಂದ ನಾವು ಇಲ್ಲಿಗೆ ಯಾಕೆ ಬಂದ್ವಿ ಅನ್ನೋ ಸ್ಟೋರಿ ಹೇಳ್ತೀನಿ ನಾವು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಕೊರೋನಾಕ್ಕಿಂತ ಮೊದಲೇ ನಾವು ಬೆಂಗಳೂರಲ್ಲೇ ನಾವು ಬೆಂಗಳೂರಲ್ಲಿದ್ವಿ ಆದ್ರೆ ಕೊರೋನಾ ಬಂತು ಕೊರೋನಾ ಬರೋವಾಗ ಲಾಕ್ಡೌನ್ ಆಗ್ತದ ನಿಮ್ಮ ನಿಮ್ಮ ಮಕ್ಕಳಿಗೆಲ್ಲ ನೀವು ಕರ್ಕೊಂಡು ಬರ್ರಿ ಅಂತ ಹೇಳಿದ್ರು ಅಂದ್ರೆ ಹಾಸ್ಟೆಲ್ ಒಳಗೆ ಎಲ್ಲ ಕಡೆ ಇರ್ತಾರಲ್ಲ ಮಕ್ಕಳು ಅಂತವ್ರಿಗೆಲ್ಲ ಹೇಳಿದ್ರು ಸೊ ಅದ್ರಾಗ ನನ್ನ ಮಕ್ಕಳು ಉಡುಪಿ ಶಾಲೆಗೆ ಇದ್ರು ಸೊ ನಾನು ಹೋಗಿ ಉಡುಪಿಗೆ ಹೋಗಿ ನನ್ನ ಮಕ್ಕಳಿಗೆ ಕರ್ಕೊಂಡು ಬಂದೆ ಬಂದಾದಮೇಲೆ ಸ್ವಲ್ಪ ದಿನದಾಗ ಅಂದರೆ ಒಂದೆರಡು ದಿನಕ್ಕೆನೋ ಲಾಕ್ಡೌನ್ ಆಗಿಬಿಡ್ತು ಸರಿ ಲಾಕ್ಡೌನ್ ಆಯಿತು ಮನೆ ಕುಂತ್ ಬಿಟ್ವಿ ನನ್ನ ಗಂಡ ಡ್ರೈವರು ಕೆಲಸ ಮಾಡೋದು ಏನು ಮಾಡೋದು ಮನೆ ಕುಂತ ಮೇಲೆ ಡ್ರೈವಿಂಗ್ ಕೆಲಸನೂ ಸ್ಟಾಪ್ ಆಯಿತು ಯಾರ ಹಂಗೂ ಡ್ರೈವಿಂಗ್ ಕೆಲ್ಸಕ್ಕೆ ಹೋದರು ಅಂದ್ರೆ ಅವ್ರ ಗಾಡಿ ಸಮೇತ ತಗೊಂಡೋಗಿ ಹೋಗೋದು ಬಿಡ್ತಿದ್ರು ಸೊ ಹಾಗಾಗಿ ಗಾಡಿ ಮನೆ ಮುಂದೆ ನಿಲ್ತು ನಿಂತಾದ್ಮೇಲೆ ನಾವು ಮನೆಗೆ ಮತ್ತು ಯಾರ ಕೆಲ್ಸಕ್ಕೆ ಹೋಗಬಾರ್ದಲ್ಲ ನಾನು ಬೇರೆ ಬೌನ್ಸರ್ ಡ್ಯೂಟಿ ಮಾಡ್ತಿದ್ದೆ ಮತ್ತು ಮನ್ಯಾಗ ಸೀರೆ ಮಾರಾಟ ಮಾಡ್ತಿದ್ದೆ ಆಮೇಲೆ ಯಾರ ಬಟ್ಟೆ ಸ್ಟಿಚಿಂಗ ಟೈಟ್ ಫಿಟ್ಟಿಂಗ್ ಹಿಂಗೆ ಹಿಡ್ಕೋತಾರ ಅದು ತೊಗೊಂಡು ಬರೋರು ಒಂದೊಂದು ಅದೇ ರೆಡಿಮೇಟ್ ಡ್ರೆಸ್ ತಗೋತಾರಲ್ಲ ಸ್ಲೀವ್ಲೆಸ್ ಇರ್ತವ ಅದನ್ನು ತಗೊಂಬಂದು ಸ್ಲೀವ್ ಅಂಟಿಸ್ಕೊಡ್ರಿ ಮತ್ತು ಟೈಟ್ ಫಿಟ್ಟಿಂಗ್ ಮಾಡಿಕೊಡ್ರಿ ಅಂತ ಬರ್ತಿದ್ರು ಅದೆಲ್ಲ ಮನೆಯಾಗೆ ಮಾಡ್ತಿದ್ದೆ ಜೊತೆಗೆ ನಾನು ನಮ್ಮ ಚಡಚಣ ಬಾಹುಬಲಿ ಒಳಗೆ ಒಂದಷ್ಟು ಹೋಲ್ಸೇಲ್ ತೊಗೊಂಡು ಹೋಗಿದ್ದೆ ಅದನ್ನು ನಾನು ಒಳಗೆ ಮಾರ್ತಿದ್ದೆ ಅಲ್ಲೇ ಸುತ್ತಮುತ್ತ ಎಲ್ಲ ನಮ್ಮ ಸೈಡ್ ಅವರು ಬಂದಿದ್ದರು ಅಲ್ಲಿ ಜಮಖಂಡಿ ಮತ್ತು ಬಾಗಲಕೋಟೆ ಬಿಜಾಪುರ ಹುಬ್ಳಿ ಧಾರವಾಡ ಆ ಕಡೆಯವರೇ ಅಲ್ಲೆಲ್ಲ ಏರಿಯಾದಾಗ ಆ ಕಡೆಯವರೇ ಇದ್ದರು ನಾನೆಲ್ಲ ಹೇಳಿಟ್ಟಿದ್ದೆ ಈ ಥರ ಮನೆ ಒಳಗೆ ನಾನು ಸೀರೆ ಸೀರೆಗಳದಾವು ಮತ್ತು ಬ್ಲೌಸು ಲಂಗಗಳು ಮತ್ತು ನಮ್ಮ ಹೆಣ್ಮಕ್ಳಿಗೆ ಏನೇನು ಬೇಕಾಗ್ತಾವೆ ಎಲ್ಲ ಥರನೂ ಅದಾವು ಜೊತೆಗೆ ಒಂದಷ್ಟು ಮಕ್ಕಳ ಅರಿವಿನೂ ಅದಾವು ಬೇಕಾದ್ರೆ ನಮ್ಮ ಮನೆಗೆ ಬರ್ರಿ ತೊಗೊಂಡು ಹೋಗ್ರಿ ಅಂತ ಹೇಳಿದ್ದೆ ಹಾಗಾಗಿ ಒಳಗೆ ಬಂದು ತೊಗೊಂಡು ಹೋಗ್ತಿದ್ರು ಮುಂದೆ ಮುಂದೆ ಏನಾಯಿತು ಒಳಗೂ ಯಾರ ಮನೆಗೂ ಯಾರು ಬರಬಾರ್ದು ಅನ್ನೋದೊಂದು ರೂಲ್ಸ್ ಬಂತು ಸರಿ ಆಯಿತು ಅಂಥೇಳಿ ಸುಮ್ಮನೆ ಇದ್ವಿ ಎಷ್ಟಾಗುತ್ತಾ ಅಷ್ಟು ಇದು ಮಾಡಿಕೊಂಡು ಆ ಟೈಮಲ್ಲಿ ಲಾಕ್ಡೌನ್ ಆಗೋ ಟೈಮಲ್ಲಿ ನನ್ನ ಹತ್ರ ಏನಿಲ್ಲ ಅಂದರೂ ಒಂದು ಮೂವತ್ತ ಐದು ಸಾವಿರತನ ರೊಕ್ಕಗೊಳ್ಳೆ ಮಾಡಿ ಇಟ್ಟಿದ್ದೆ ನಾನು ಮತ್ತು ನನ್ನ ಗಂಡನ ಹತ್ರ ಒಂದು ಹಿಂಗೇನೋ ಒಂದು ಇಪ್ಪತ್ತು ಸಾವಿರ ಅಷ್ಟು ಇತ್ತು ಅವ್ರ ಹತ್ರ ಅಷ್ಟೇ ಅದಾದ್ಮೇಲೆ ಲಾಕ್ಡೌನ್ ಆಯಿತು ಲಾಕ್ಡೌನ್ ಆದಮೇಲೆ ಮತ್ತೆ ಆ ರೊಕ್ಕನೇ ಮೇಂಟೇನ್ ಮಾಡಬೇಕಲ್ಲ ಬಾಡಿಗೆ ಕೊಡೋಕ್ಕೆ ಕರೆಂಟ್ ಬಿಲ್ಲಿಗೆ ಮನೆಗೆ ಊಟಕ್ಕೆ ನಮ್ಮ ಟೋಟಲ್ ಮೂರು ಮಕ್ಕಳು ಮೂವರು ಗಂಡು ಮಕ್ಕಳು ಅದಾರ ಮೂವರಿಗೂ ಹೊಟ್ಟಿಗೆ ಹಾಕಿ ನಾವಿಬ್ಬರು ಗಂಡ ಹೆಂಡತಿ ಊಟ ಮಾಡಿ ಮನೆ ಬಾಡಿಗೆ ಕಟ್ಟಿ ಕರೆಂಟ್ ಬಿಲ್ ಕಟ್ಟಿ ಈ ಥರ ಮಾಡ್ಕೊಂಡು ಹೊಂಟ್ವಿ ಹೋಗ್ತಿರ್ಬೇಕಾದ್ರೆ ಏನು ಬಿಡು ಲಾಕ್ಡೌನ್ ಒಂದು ಎರಡು ಮೂರು ತಿಂಗ್ಳಕ್ಕೆ ಇದು ಆಗ್ತದೇನೋ ಅಂತ ಅಂದ್ಕೊಂಡು ಮೊದಲು ಮೊದಲು ನಾವು ಸ್ಟಾರ್ಟಿಂಗ್ ಏನೋ ಒಂದು ತಿಂಗಳೊಳಗೆ ಮುಗೀತದೇನೋ ಅಂತ ಅಂದ್ಕೊಂಡಿದ್ವಿ ಆಮೇಲೆ ಆಮೇಲೆ ನೋಡ್ತಾ ನೋಡ್ತಾ ಎರಡು ತಿಂಗಳಾಯ್ತು ಮೂರು ತಿಂಗಳಾಯಿತು ನಾಲ್ಕು ತಿಂಗ್ಳಾಯ್ತು ಎಂಟು ತಿಂಗಳಾದ್ರೂ ಅದು ಮ್ಯಾಗ ಮ್ಯಾಗ ಅಷ್ಟೇ ನಡು ನಡು ಒಂದಷ್ಟು ದಿನ ಗ್ಯಾಪ್ ಕೊಡೋರು ಮತ್ತು ಲಾಕ್ಡೌನ್ ಮಾಡೋರು ಹಿಂಗೆ ಆಯಿತು ಆ ಇದೇನಪ್ಪ ಮ್ಯಾಗ ಮ್ಯಾಗ ಲಾ ಲಾಕ್ಡೌನ್ ಮಾಡಾಕತ್ರು ಏನು ಮಾಡೋದು ಗಾಡಿಕಂತ ಬೇರೆ ಕಟ್ಟಬೇಕು ಮತ್ತೆ ಗಾಡಿ ಬಾಡಿಗೆ ಬೇರೆ ಕಟ್ಟಬೇಕು ಈ ಥರ ಎಲ್ಲ ಟೆನ್ಷನ್ ನಮಗೆ ಆ ಮೊದಲು ಮೊದಲು ನಮ್ಮ ಯಜಮಾನ ಗಾಡಿ ನಮ್ಮದೇ ಅದ ಗಾಡಿ ಇದು ಅಂಥೇಳಿ ಹೇಳಿದ್ದ ಹಂಗೆ ಹೇಳಿದ್ದಕ್ಕೆ ನಾನೇನು ಅನ್ಕೊಂಡೆ ಇದು ಗಾಡಿ ನಂದ ಸ್ವಂತ ಐತಿ ಗಂಡ ಅಂದ ಮೇಲೆ ಹೆಂಡ್ತಿ ಇದ್ದಂಗಲ್ಲ ನಂದೇ ಇದು ಗಾಡಿ ಅನ್ನೋ ಫೀಲ್ ನನಗೆ ಮುಂದೆ ಲಾಕ್ಡೌನ್ ಏನಾಯ್ತಲ್ಲ ಲಾಕ್ ಡೌನ್ ಆಡಿ ನಮ್ಮನೆಗೆ ಇತ್ತು ಅಂದ್ರೆ ನಮ್ಮ ಏರಿಯಾದೊಳಗ ನಾವು ಒಂದು ನಿಲ್ಸಕ್ ಜಾಗ ಮಾಡಿದ್ವಿ ಅಲ್ಲೇ ನಿಂತಿತ್ತು ಎರಡ್ ಮೂರ್ ತಿಂಗಳೇ ಅನ್ಕೊಳ್ರ ನಿಂತು ನಿಂತಾದ್ಮೇಲೆ ಮುಂದೆ ಏನಾಯ್ತು ಒಂದ್ ನಾಲ್ಕು ಮಂದಿ ರೌಡಿಗಳು ಬಂದ್ರು ಮನೆ ಹತ್ರ ರೌಡಿಗಳು ಬಂದ್ರು ನನ್ನ ಗಂಡಗ್ ಅವಾಗವಾಗ ಅವ್ರು ಫೋನ್ ಮಾಡ್ತಿದ್ರು ಗಾಡಿಗೆ ಕಂತ ಕಟ್ಟಿಲ್ಲ ಗಾಡಿಗೆ ಕಂತ ಕಟ್ಟಿಲ್ಲ ಅಂತೇಳಿ ಹೇಳ್ತಿದ್ರು ನಾನು ಯಾಕೆ ಇವರು ಫೋನ್ ಮಾಡ್ತಾರ ಅಂತ ಕೇಳಿದಾಗ ಇವ ನಮ್ಮ ಯಜಮಾನ್ ಹೇಳಿದ್ದೆ ಮತ್ತು ನಾವು ಬೇರೆ ಅವ್ರ ಹೆಸ್ರ ಮ್ಯಾಗ ಲೋನ್ ಕಂಟಿನ್ಯೂ ತೊಗೊಂಡಿನಲ್ಲ ಗಾಡಿ ಅದಕ್ಕೆ ಕಟ್ಟಿಲ್ಲ ಅಂತ ಹೇಳಿ ಅವ್ರು ಕಿರಿಕಿರಿ ಮಾಡ್ಲಾಕತ್ತಾರ ಅಂತ ಹೇಳ್ದೆ ಸರಿ ನಾನೇನಂದೆ ಮತ್ತೀಗ ಗೌರ್ಮೆಂಟ್ ರೂಲ್ಸೇ ಮಾಡ್ಯಾರಲ್ಲ ಈಗ ಹನಕ ಗಾಡಿಕಂತ ಯಾರು ಕೇಳಬೇಡ್ರಿ ಅಂತ ಹೇಳಿ ಮತ್ತೆ ಹಿಂಗ್ಯಾಕೆ ಮಾಡಾತ್ತಾರ ಇವರು ಅಂತ ನಾನಂದೆ ಅದಕ್ಕೆ ಇಲ್ಲ ನೋಡು ಅವ್ರು ಹಾಗೆ ಮಾಡತ್ತಾರ ಅಂತಂದ ಅಂದ ಮುಂದೇನು ಮಾಡ್ದೆ ಅವನು ಅವ್ರದ್ದು ಫೋನ್ ಕಾಲ್ ಅವಾಯ್ಡ್ ಮಾಡೋಕೆ ಶುರು ಮಾಡ್ದ ಅವಾಯ್ಡ್ ಮಾಡಿದ್ರೆ ಅವ್ರು ಏನು ಮಾಡಿದ್ರು ನಮ್ಮ ಮನೆ ಏರಿಯಾ ಹುಡ್ಕಾಡ್ಕೊಂಡು ಹೆಂಗೋ ಅಂದ್ರೆ ನಾ ಹೇಳ್ತೀನಿ ಅದು ಸೀಕ್ರೆಟ್ ನಿಮ್ಗೆ ಅಂತೇಳಿ ಬಂದರು ನಾಲ್ಕು ಜನ ನಾಲ್ಕೇ ಆರು ಜನ ರೌಡಿಗಳಿಗೆ ಕಳಿಸಿದ್ದ ರೌಡಿಗಳಿಗೆ ಕಳ್ಸಿದ್ಮೇಲೆ ಅವರು ಬಂದರು ಹುಡ್ಕೊಂಡು ಮನೆ ಹತ್ರ ಬಂದು ಬಾಗಿಲು ಬಡಿದ್ರು ಬಾಗಿಲು ರಾತ್ರಿ ಒಂದು ಒಂಬತ್ತು ಗಂಟೆ ಆಗಿತ್ತು ಅವಾಗ ಟೈಮ್ ಒಂಬತ್ತು ಗಂಟೆ ಯಾರು ಇವರು ನಾನು ನಮ್ಗೆ ಅಷ್ಟು ಇಲ್ಲಲ್ಲ ಯಾರೋ ನಮ್ಮ ಫ್ರೆಂಡ್ ಬಂದಿರ್ತಾರೆ ನಮ್ಮ ಫ್ರೆಂಡ್ ಒಬ್ಳು ಅಲ್ಲಿ ಅದೇ ಏರಿಯಾದಾಗ ಅದಾಳ ಅಕ್ಕಿ ಬರ್ತಿರ್ತಾಳೆ ಅವಾಗರೆ ಮನೆ ಹತ್ತಕ್ಕೆ ಬರ್ತಿರ್ತಾಳೆ ಸರಿ ಬರ್ತಾಳ ಆಕೆಯೇ ಬಂದಾಳೆನೋ ಹಿಂಗೆ ಅಂದ್ಕೊಂಡಿದ್ದೆ ನಾನು ಬಾಗಿಲ್ ತೆಗೆದು ನೋಡಿದ್ರೆ ಅವರು ಒಮ್ಮೆ ದೊಡ್ಡ ದೊಡ್ಡ ಇಷ್ಟು ಇಷ್ಟು ಉದ್ದ ಉದ್ದ ಕೂದಲುಗಳು ಬಿಟ್ಕೊಂಡು ದೊಡ್ಡ ದೊಡ್ಡ ಮೈಕಟ್ಟೆಲ್ಲ ಇಟ್ಕೊಂಡು ಫುಲ್ ರೌಡಿ ಏನೋ ಸಿನಿಮಾದಾಗ ತೋರಿಸ್ತಾರಲ್ಲ ಅಂತ ಅವರಿದ್ದರು ಅವರು ನೋಡೋಕೆ ದಾಡಿಸಿ ದಾಡಿಸಿ ಇದ್ರು ಅವರೆಲ್ಲ ಬಂದರು ಬಂದು ನಿನ್ ಗಂಡ ಅದ ನೆನಮ್ಮ ಅಂದರು ಅನಾನ ಅದಾರ ಅಂದನ ನನಗೇನು ಗೊತ್ತು ಅಂದ ಅಷ್ಟೊತ್ತಿಗೆ ನಮ್ಮ ಯಜಮಾನ ಎದ್ರಿಗೆ ಬಂದ ಬಂದು ಅವರಿಗೆ ಒಳಗೆ ಬಿಟ್ಟಿಸ್ಕೊಳ್ಳಿಲ್ಲ ಆ ಕಡೆ ನೆಡ್ರಿ ಆ ಕಡೆ ಅಂತ ಕರ್ಕೊಂಡು ಹೋದರು ಕರ್ಕೊಂಡು ಹೋದ್ರೂ ಸರಿ ಆಯಿತು ಅಂತಂದ್ರೆ ನಮಗೆ ಮತ್ತು ಭಯ ಇರೋದೇ ಅಲ್ಲ ನನ್ನ ಗಂಡ ಯಾರು ಇವ್ರು ಹುಡ್ಕೊಂಬಂದ್ರೆ ಇಂಥವ್ರು ನೋಡ್ಲಿಕ್ಕೆಲ್ಲ ಹಿಂಗದಾರ ಯಾರಪ್ಪ ಇವರು ಅಂತೇಳಿ ಅನ್ನಿಸ್ತು ನನಗೆ ಅನ್ನಿಸ್ತು ಹಾಗೆ ಸ್ವಲ್ಪ ಹೊತ್ತು ಮತ್ತು ಈಗ ಗಂಡು ಮಕ್ಕಳು ಗಂಡು ಮಕ್ಕಳು ಮಾತಾಡ್ಕೊತಿರ್ತಾರ ಅಂಥ ಟೈಮಾಗ ನಾವು ಹೆಣ್ಮಕ್ಳು ಹೋಗೋದು ಸರಿ ಇರಲ್ಲ ಅಂಥೇಳಿ ಸ್ವಲ್ಪ ನಾವು ಅಲ್ಲೇ ದೂರ ನಿಂತು ಒಂಥರ ಗಾಬ್ರಿ ಗಾಬ್ರಿನಾಗೆ ಇದ್ವಿ ಅಂದರೆ ಈ ಥರ ಎಲ್ಲ ರಾತ ರಾತ್ರಿ ಬಂದು ಇಷ್ಟು ಜನ ಬಂದು ಗುಂಪು ಗುಂಪು ಬಂದು ಏನು ಇದು ಗುಬು ಗುಬ್ಬು ಇವತ್ತಿನ ಸ್ಟೋರಿ ಟೈಮ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಒಂದು ಐದುನೂರು ತನಕ ಲೈಕ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಮುಂದಿನ ಭಾಗ ಮತ್ತೆ ಶೇರ್ ಮಾಡ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಬಾಯ್ ಮತ್ತೆ ಟೇಕ್ ಕೇರ್